मैं कमिन सर। कमिन मेरा या कल निंतुटे नन चेंबर ओळग बरोदक्के यू डोंट नीड माय परमिशन इन फैक्ट ऑल आर वेलकम टू माय चेंबर कम। सर थैंक यू। मीरा इष्टेना ಇದರಲ್ಲಿ ಎಲ್ಲ ಇಲ್ಲ ಅನ್ಸುತ್ತೆ ನನಗೆ ಕಂಪ್ಲೀಟ್ ಬ್ಯಾಕಪ್ ಬೇಕು ಸರ್ ಇಟ್ಸ್ ಅ ಬಿಗ್ ಪ್ರೋಸೆಸ್ ಇಟ್ಸ್ ನಾಟ್ ಪಾಸಿಬಲ್ ದೆನ್ ಮೇಕ್ ಇಟ್ ಪಾಸಿಬಲ್ ಮೀರಾ ಸರ್ ಇಟ್ಸ್ ನಾಟ್ ದಟ್ ಸಿಂಪಲ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅಂಡ್ ಐ ನೀಡ್ ಟು ಟಾಕ್ ಟು ಆರ್ಯಾ ಸರ್ ಮೀರಾ ನಿಮ್ ಬಾಸ್ ಏ ಕೇಳ್ತಿದಾರೆ ಕಂಪನಿ ಯಜಮಾನರ ಬ್ಯಾಕಪ್ ಕೇಳ್ತಿರುವಾಗ ನಿನ್ನ ಯಾರ ಹತ್ರನೂ ಪರ್ಮಿಷನ್ ಕೇಳ ಅವಶ್ಯಕತೆ ಇಲ್ಲ ಮೀರಾ ಯಾ ಮೀರಾ ಐ ವಿಲ್ ಟಾಕ್ ಟು ದಾದಾ ಲೇಟರ್ ನನಗೀಗ ಕಂಪ್ಲೀಟ್ ಡೇಟಾ ಬ್ಯಾಕಪ್ ಬೇಕು ಫೈನ್ ಸರ್ ಐ ವಿಲ್ ಡು ದಟ್ ಅನು ಐ ನೀಡ್ ಟು ಟಾಕ್ ಟು ಯು ಸ್ವಲ್ಪ ಯೆಸ್ ಮೀರಾ ಕಮ್ ಟು ಮೈ ಕ್ಯಾಬಿನ್ ಬಾವಾ ಏನೇ ಇದ್ರೂ ನಾವು ಆಮೇಲೆ ಮಾತಾಡ್ಕೊಳ್ಳೋಣ ಓಕೆ ಅದಕ್ಕೆ ಎಸ್ ಮೀರಾ ಟೆಲ್ ಮಿ ವಾಟ್ಸ್ ಗೋಯಿಂಗ್ ಆನ್ ಅನು ದಿಢೀರ್ ಅಂತ ಬಂದೆ ನಿನ್ನಷ್ಟಕ್ಕೆ ನೀನು ಏನೇನೋ ಹೇಳ್ತಾ ಇದೆಯಲ್ಲ ಅಯ್ಯೋ ಕಿಡಿಂಗ್ ಮೀ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಅಂತಂದ್ರೆ ಮಕ್ಕಳಾಟ ಅಂತ ಅನ್ಕೊಂಡಿದ್ಯಾ ಆರ್ಯ ಸರ್ ಇಲ್ದೇ ಇರುವಾಗ ಇಲ್ಲಿ ಡಿಸಿಷನ್ಸ್ ತಗೋಬೇಕಾಗಿರೋದು ನಾನು ಇಷ್ಟು ವರ್ಷದಿಂದ ನಡ್ಕೊಂಡ್ ಬಂದಿರೋದನ್ನ ಹೀಗೆ ಹೀಗ್ ಬದಲಾಯಿಸಬೇಕು ಅಂತ ಅನ್ಕೊಂಡ್ಬಿಟ್ರೆ ಆಗಲ್ಲ ನನ್ನ ಹತ್ರ ಒಂದ್ ಮಾತು ಕೂಡ ಆಡದೆ ಯಾವ್ದೇ ಇನ್ಫಾರ್ಮೇಶನ್ ಕೂಡ ಕೊಡದೆ ಇಂತ ದೊಡ್ಡ ನಿರ್ಧಾರ ತಗೊಳಕ್ ಹೊರಟಿದ್ಯಲ್ಲ ಏನಾಗಿದೆ ಅನು ನಿಂಗೆ ಮೊದ್ಲಿದನ್ನೆಲ್ಲ ಸ್ಟಾಪ್ ಮಾಡು ನಿರ್ಧಾರ ತಗೊಳ್ಳೋದಕ್ಕೆ ಹೊರಟಿಲ್ಲ ತಗೊಂಡಾಗಿದೆ ಎಲ್ಲದನ್ನು ಕೇಳಿ ಇನ್ಫಾರ್ಮ್ ಮಾಡಿ ಮಾಡ್ಬೇಕಾ ಯಾರು ಹೇಳಿತು ಮತ್ತೆ ನೀನ್ ಮಾಡ್ತಾ ಇರೋದಕ್ಕೆ ಏನ್ ರೀಸನ್ಸ್ ಇದೆ ಲಾಜಿಕಲಿ ಹೌ ಡು ಇವನ್ ಎಕ್ಸ್ಪ್ಲೇನ್ ದಿಸ್ ಅದನ್ನ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ ಮತ್ತಿನ್ನೇನೋ ಕೆಟ್ಟಾಗುತ್ತೆ ಅನ್ನೋ ಚಿಂತೆ ಕಾಡುತ್ತೆ ಬೇಡ ಅನು ಬೇಡ ನನಗೆ ನನ್ನ ಮಗಳು ನನ್ನ ಗಂಡನ ಸುಂದರ ನೆನಪುಗಳಷ್ಟೇ ಸಾಕು ಈಗ ನೀನು ನನ್ನ ಮುದ್ದೆನೇ ಇದೆಯಾ ಈ ಮನೆಗೆ ಮತ್ತೆ ಬಂದಿದ್ಯಾ ಅನ್ನೋದಕ್ಕಿಂತ ಇನ್ನೇನ್ ಬೇಕು ಆಗಿರೋ ಕಹಿ ಘಟನೆಗಳನ್ನ ನೆನೆಸ್ಕೊಳ್ಳೋಕೆ ಬಲವಂತ ಮಾಡಬೇಡ ಅನು ಬಲವಂತ ಮಾಡಬೇಡ ರಾಜ ಸಾಹೇಬ್ರ ಸಾವಿಗೆ ತಪ್ಪಾದ ಮಾತ್ರೆ ತಗೊಂಡಿದ್ದೆ ಕಾರಣ ಅಂತ ಇದ್ರಲ್ಲಿ ಬರ್ದಿದೆ ಅಮ್ಮ ಇದ್ರಲ್ಲಿ ಬರ್ದಿದೆ ಅಮ್ಮ ನೀವು ತಪ್ಪಾದ ಮಾತ್ರೆ ಕೊಡೋದಕ್ಕೆ ಹೇಗ್ ಸಾಧ್ಯ ಎಷ್ಟು ವರ್ಷದಿಂದ ನೀವು ಅವರನ್ನ ನೋಡ್ಕೊಳ್ತಾ ಬಂದಿದ್ದೀರಾ ನಾನ್ ಬಲವಂತ ಮಾಡ್ತಿಲ್ಲ ಅಮ್ಮ ನೀವ್ ಯಾವ್ದನ್ನ ಕಹಿ ಘಟನೆ ಅನ್ಕೊಂಡಿದಿರೋ ಅದು ಬರೀ ನಿಮ್ ಕಲ್ಪನೆ ಆಗಿದ್ರೆ ನನ್ನ ಕಲ್ಪನೆನಾ ಅದ್ರ ಏನ್ ಹೇಳ್ತಿದ್ಯಾ ಅನು ಐ ಮೀನ್ ನೀವ್ ಪದೇ ಪದೇ ನೆನ್ಪುಗಳನ್ನೆಲ್ಲ ಕಹಿ ಅಂತ ಹೇಳ್ತಿದಿರಲ್ಲ ಅದಕ್ಕೆ ಹಾಗ ಹೇಳ್ದೆ ಅಮ್ಮ ನಿಮ್ ಮನ್ಸೊಳಗೆ ಅದೇನ್ ಕಹಿ ನೆನ್ಪುಗಳು ಕಾಡ್ತಿದ್ಯೋ ಅದಿಲ್ಲಿಗೆ ಕೊನೆ ಆಗ್ಬೇಕನ್ನೋದ್ ನನ್ನ ಆಸೆ ಅಮ್ಮ ಮಾತೆ ಬೇಡ ಅನು ನಾನ್ ನಿನ್ನ ನೋಡ್ತಾ ನಿನ್ ಖುಷಿಯಲ್ಲಿ ನೋಡ್ತಾ ಮುಂದಿನ ದಿನಗಳನ್ನ ಕಳಿತೀನಿ ಅನು ಹಾಕಿರೋದು ಯಾವ್ದು ಬೇಡ ಅಪ್ಪ ತನ್ನಿಂದಾನೆ ತೀರ್ಕೊಂಡಿದ್ದಾರೆ ಅನ್ನೋ ಪಾಪ ಪ್ರಜ್ಞೆ ಅಮ್ಮಂಗ್ ಇನ್ನೂ ಕಾಡ್ತಾ ಇದೆ ಅದನ್ನ ಹೋಗಿಸ್ಬೇಕು ಅಂದ್ರೆ
आर्य सर बगे यल्ला सत्यनु हेल बेकागते अदरे नान सत्य हेलद्रे अदना और तड़को तारा मतलो और मन सोलगिरो अपराधी भावने ना होगुस बेको अदरे अदना नान हेग होगसो दो सॉरी अम्मा नन प्रश्न मत सीक्रेट रूम कर्क हमें निम्गिष्ट बेजार आगे नान इन यू हल्द बे कम्मा इन वे विषय केबोद आर्या बंद अलग वापस हम्म अम्मा ನನಗೆ ಬದುಕೊಟ್ಟಿರೋ ರಾಜನಂದಿನಿ ಅವರೇ ಇಲ್ಲಿ ಇಲ್ಲ ಅಂದಮೇಲೆ ನನ್ನಿಂದ ಇಲ್ಲಿ ಇರೋಕೆ ಆಗ್ತಿಲ್ಲಮ್ಮ ಆರ್ಯ ನೀವು ಸದಾ ನನ್ನ ನೆನಪಲ್ಲಿರ್ತೀರಮ್ಮ ಸಾಧ್ಯ ಆದರೆ ನೀವು ನನ್ನನ್ನು ನಿಮ್ಮ ನೆನಪಲ್ಲಿಟ್ಕೊಳ್ಳಿ ಬರ್ತೀನಮ್ಮ आर्या ಏನ್ ಮಾತಾಡ್ತಿದ್ದೀಯ ಆರ್ಯಾ ಅಮ್ಮನ್ನ ಬಿಟ್ಟು ಹೋಗ್ತಾರೇನೋ ನೀನ್ ಬರಿ ಬಾಯ್ ಮಾತಿಗೆ ಮಾತ್ರ ಅಮ್ಮ ಅಂತ ಕರೀತಿದ್ದೀಯಾ ಯಾಕೆ ನನ್ನ ಬಿಟ್ಟು ಹೋಗೋ ಮನಸ್ಸು ಬಂತು ಆರ್ಯಾ ನನಗೆ ಮುಂದಿನ ದಾರಿನೇ ಗೊತ್ತಾಗ್ತಿಲ್ಲ ಅಮ್ಮ ನನ್ನ ಜೀವನ ಎಲ್ಲಿ ಶುರು ಆಯ್ತು ಅಲ್ಲಿಗೆ ಮುಕ್ತಾಯನೂ ಆಗೋಯ್ತಲ್ಲಮ್ಮ ಹಾಗೆಲ್ಲ ಮಾತಾಡಬೇಡ ಆರ್ಯ ನಿನ್ ಜೀವನ ಮುಗ್ದಿಲ್ಲ ನಾನು ನೀನು ಇಬ್ರು ಒಂದೇ ದೋಣಿಲಿದ್ದೀವಿ ಆರ್ಯ ಇದು ನಿನ್ ಮನೆ ನಾನು ನಿನ್ನ ಅಮ್ಮ ನೀನು ನನ್ನ ಮಗ ಬಿಟ್ಟೋಗೋ ಮಾತಾಡಬೇಡ ಆರ್ಯ ನನ್ನ ಅಮ್ಮ ಅಂತ ಒಪ್ಕೊಳ್ಳೋದಾದ್ರೆ ಇಲ್ಲೇ ಇರು ಇಲ್ಲ ಅಂದ್ರೆ ಬಾಗಿಲು ತೆಗೆದಿದ್ದಾರೆ ಇಷ್ಟು ವರ್ಷ ಜೀವನನ ಸಲೀಸಾಗಿ ನಡೆಸಕಾಯ್ತು ಅಂತ ಎಲ್ಲಾ ಹೊರೇನೋ ಅವನೇ ಹೊತ್ಕೊಂಡ ಇಷ್ಟು ದೊಡ್ಡ ವ್ಯವಹಾರಗಳು ಈ ಮನೆನ ನಾನು ಒಬ್ಳೆ ನಿಭಾಯಿಸೋದು ಊಹಿಸ್ಕೊಳ್ಳೋದೇ ಭಯ ಆಗುತ್ತೆ ನೀವು ಒಂಟಿ ಆಗೋದಕ್ಕೆ ಕಾರಣನೇ ಅವರು ಅಮ್ಮ ಇದನ್ನ ನಾನು ನಿಮ್ಗೆ ಹೇಗೆ ಹೇಳಲಿ ಹೇಗೆ ನಂಬಿಸ್ಲಿ ಸತ್ಯ ಅವನ್ ಹೇಗೋ ಆ ಕಹಿ ನೆನಪುಗಳಿಂದ ಆಚೆ ಬಂದಿದ್ದಾನೆ ಅದೇ ನನಗೆ ಸಮಾಧಾನ ಅನು ಅವನ್ ಒತ್ತಾಟನ ನೋಡ್ಲಾರ್ದೆ ನೀನ್ ಮತ್ತೆ ಹುಟ್ಟು ಬಂದಿದ್ಯಾ ಅನ್ಸುತ್ತೆ ಮಗಳೇ ಆದ್ರೆ ನಂದು ಒಂದೇ ಒಂದು ಕೋರಿಕೆ ಅವನ್ ಮುಂದೆ ಏಕಾಏಕಿ ನಾನೇ ರಾಜನಂದಿನಿ ಅಂತ ಹೇಳೋದ್ ಬೇಡ ಅನ್ನಿಸ್ತಿದೆ ಸಡನ್ ಆಗಿ ಸತ್ಯ ಗೊತ್ತಾದ್ರೆ ಪಾಪ ಅವನ್ ಮನ್ಸ್ಗೂ ಹೇಗಾಗ್ಬೇಡ ನೀನು ರಾಜನಂದಿನಿನೇ ಆಗಿದ್ರು ಅವನ್ ಪಾಲಿಗೆ ಅನು ಆಗಿ ಇರು ಪ್ಲೀಸ್ ನಾನ್ ಯಾವತ್ತಿದ್ರು ಅವ್ರ ಪಾಲಿಗೆ ಅನುನೇ ಅಮ್ಮ ಆದ್ರೆ ನಾನೇ ರಾಜನಂದಿನಿ ಅನ್ನೋ ಸತ್ಯ ನಿಮಗ್ ಗೊತ್ತಾಯ್ತಲ್ಲ ಅಷ್ಟು ಸಾಕ
ಮಾನ್ಸಿ ಅವ್ರ ಆಫೀಸ್ ಅಲ್ಲಿ ಏನೇ ಗೊತ್ತಾ, ಅದಕ್ಕೆ ನನ್ನ ಡೈರೆಕ್ಟ್ ಆಗಿ ದಾದಾ ಚೇಂಬರ್ ಕರ್ಕೊಂಡೋಗಿ ಅವ್ರ ಸೀಟ್ ಅಲ್ಲಿ ಕೂರಿಸ್ಬಿಟ್ರು. ಮೈ ಗಾಡ್, ಆ ವೈಬ್, ಆ ಪಾಸಿಟಿವಿಟಿ, ಇವತ್ತು ಆಫೀಸ್ ಅಲ್ಲಿ ನನಗಾಗಿದ್ದ ಅನುಭವನ ಐ ಕಾಂಟ್ ಎಕ್ಸ್ಪ್ಲೇನ್ ಮಾನ್ಸಿ. ಸೀರಿಯಸ್ಲಿ ಹರ್ಷ? ಯಾ ಮಾನ್ಸಿ, ಐ ಆಮ್ ನಾಟ್ ಲೈಯಿಂಗ್. ಆಫೀಸ್ ಅಲ್ಲಿ ಅದಕ್ಕೆ ಇವತ್ತು ನಡ್ಕೊಂಡಿದ್ ನೆನ್ಸ್ಕೊಂಡ್ರೆ ಲುಕ್ ಎಟ್ ಮೈ ಆರ್ಮ್ಸ್, ಗೂಸ್ ಬಂಪ್ಸ್. ಇದೆಲ್ಲದಕ್ಕಿಂತ ಆಶ್ಚರ್ಯ ಏನ್ ಗೊತ್ತಾ ಮಾನ್ಸಿ, ಅದಕ್ಕೆ ಮಾತಿನ ಮಧ್ಯೆ ನನ್ನನ್ನ ಹರ್ಷ ಅಂತ ಹೆಸರಿಟ್ ಕರೆದ್ರು. ಸೀರಿಯಸ್ಲಿ, ನನಗೆ ರಾಜನಂದಿನಿ ಅಕ್ಕನೆ ಕಣ್ಣೆದ್ರಿಗೆ ಬಂದಂಗೆ ಆಯ್ತು. ಅನ್ಕೊಂಡೆ ಇನ್ನು ಫ್ಲಾಟ್ಗೆ ಬಂದಿಲ್ಲ ನಾನು ಹಬ್ಬಿ ಅಂತ. ಎಲ್ಲ ಮುಗಿಸ್ಕೊಂಡು ಕೊನೆಗೆ ಅಲ್ಲೇ ಬಂದಿಯಲ್ಲ ಮಾನ್ಸಿ, ನಾನು ಹೇಳ್ತಿರೋದು ನಿಜ. ಈಗ ಇದೆಲ್ಲ ಸುಳ್ಳು ಅಂತ ವಾದ ಮಾಡೋ ಮೂಡಲ್ಲಿ ನಾನು ಖಂಡಿತವಾಗ್ಲೂ ಇಲ್ಲ. ಈ ಹಳೆ ಜನ್ಮ, ವೈಬ್, ಗೀಪ್ ಇದೆಲ್ಲ ನೀನೇ ಇಟ್ಕೋ. ಯು ನೋ ವಾಟ್, ಐ ಆಮ್ ಸೂಪರ್ ಪ್ರೌಡ್ ಆಫ್ ಯು. ಯು ಆರ್ ದ ಬಾಸ್ ಆಫ್ ವರ್ಧನ್ ಗ್ರೂಪ್ಸ್. ಇಟ್ಸ್ ನಾಟ್ ಸಿಂಪಲ್ ಥಿಂಗ್ ಹರ್ಷ. ನನ್ ಎಷ್ಟೋ ದಿನದ ಡ್ರೀಮ್ಸ್ ಇವತ್ತು ಫುಲ್ಫಿಲ್ ಆದಾಗ ಫೀಲ್ ಆಗ್ತದೆ. ಇದೆಲ್ಲ ಸಾಧ್ಯ ಆಗಿದ್ದು ಅದಕ್ಕೆಯಿಂದ. ಹರ್ಷ ಕೂತ್ಕೋ ಅಂದಲ್ಲ ಅಕ್ಕ. ಇದು ನೀ ಕೂತ್ಕೋಬೇಕಾಗಿರೋ ಜಾಗ. ಕಷಾಯನ ಮಂದುವಾಗಿ ಮಾಡಿ. ಸರಿ ಅಮ್ಮ. ಮೆಣಸು ಲವಂಗ ಇನ್ ಸ್ವಲ್ಪ ಹಾಕಿ. ಸರಿನಾ? ಮಂದಾಕ ಕೊಡಿ, ಬನ್ನಿ ಈ ಕಡೆ. ಅಷ್ಟೊಂದು ಜಾಸ್ತಿ ಆಗುತ್ತೆ. ಏನಾಗಲ್ಲ, ಸುಮ್ನೆ ಇರಿಯಕ್ಕ ನೀವು. ಹಾಯ್ ಅನು, ಗುಡ್ ಮಾರ್ನಿಂಗ್. ಆರ್ಯ ಎಲ್ಲಿ? ಏನಿದು ಗಮ್ಮಂತ ಇದೆ? ನಿಮ್ ಮಗಂಗೋಸ್ಕರ ಅಮ್ಮ. ಏನು ಕಷಾಯನ? ಟ್ರಾವೆಲಿಂಗು ಅಂತ ಆರೋಗ್ಯದ ಕಡೆ ಗಮನನೇ ಕೊಡಲ್ಲ. ತಮ್ಮವ್ರು ನೋಡ್ಕೊಳ್ಳೋದಕ್ ಒಬ್ರಿದಾರೆ ಅಂದ್ರೆ ಹೀಗೆ ಅಲ್ವಾ, ತಮ್ ಬಗ್ಗೆ ಕೇರೇ ಇಲ್ಲ ಅವ್ರಿಗೆ. ಏನಾಯ್ತು ಆರ್ಯನ್ಗೆ, ಹುಷಾರಿಲ್ವಾನು? ಹ್ಞೂ ಅಮ್ಮ, ರಾತ್ರಿ ಎಲ್ಲ ಒಂದೇ ಸಮ ಸೀನ್ತಾ ಇದ್ರು. ಕೇಳಿದ್ರೆ ಇಲ್ಲ ಅಂತಾರೆ ನೋಡಿ ಬೇಕಾದ್ರೆ. ಅಷ್ಟು ದೂರ ಫ್ಲೈಟ್ ಜರ್ನಿ ಅಲ್ವಾ ಅಮ್ಮ, ವೆದರ್ ಚೇಂಜ್ ಆಗಿ ಹೀಗಾಗಿದೆ. ಅನು, ಇದೇನ್ ಫಸ್ಟ್ ಟೈಮ್ ಅಲ್ವಲ್ಲ? ಹೊಸದೇನಲ್ಲ, ವೆದರ್ ಚೇಂಜ್ ಆದ್ರೆ ಹೀಗಾಗತ್ತಲ್ವಾ ಅಕ್ಕ. ಕಷಾಯ ಕುಡಿದು ಮನೇಲಿ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅವ್ನ್ ನನ್ ಮಾತೆಲ್ಲಿ ಕೇಳ್ತಾರೆ? ಈಗ ಆಲ್ರೆಡಿ ಆಫೀಸ್ ಅಲ್ಲಿ ಒಂದ್ ಕಾಲ್ ಇಟ್ಟಾಯ್ತು. ಯಾಕ ಅವ್ನ್ ಕೇಳಲ್ಲ? ಕೇಳಲೇಬೇಕು. ಅವನೇನ್ ಅವನ್ನ ಚಿಕ್ಕ ಹುಡುಗ ಅನ್ಕೊಂಡಿದಾನ? ನೀನು ಹರ್ಷ ಎಷ್ಟು ಚೆನ್ನಾಗಿ ಆಫೀಸ್ ನಿಭಾಯಿಸ್ತಾ ಇದ್ದೀರಾ. ಒಂದ್ ದಿವಸ ಆಫೀಸ್ ಹೋಗ್ಲಿಲ್ಲ ಅಂದ್ರೆ ವರ್ತನ್ ಸಾಮ್ರಾಜ್ಯ ಹೆಂಗ್ ಮುಳುಗೋಗಲ್ಲ? ಏನು ರಾಜ ಮಾತೆ ಮತ್ತೆ ರಾಣಿಯರಿಬ್ರು ವರ್ಧನ್ ಸಾಮ್ರಾಜ್ಯದ ಬಗ್ಗೆ ಏನೋ ಮಾತಾಡ್ತಿದ್ದೀರಾ? ಅರೆ, ನೀವ್ ನನ್ನೇ ಬಿಟ್ಬಿಟ್ರ ಬ್ರೋ ಇನ್ಲೋ. ರಾಣಿಯರಿಬ್ರು ಅಂತಂದೆ ಆತ್ಗೆ. ನೀವು ಈ ಮನೆ ರಾಣಿನೇ, ನೀವ್ಯಾಕೆ ನಾನ್ ನಿಮ್ಮನ್ನ ಬಿಟ್ಟೆ ಅಂತ ಅನ್ಕೊಂಡ್ರಿ? ಏನ್ ಮಾತಾಡ್ತಿದ್ರಿ? ಮೊದ್ಲು ಅನುವು ಮಾಡಿರೋ ಕಷಾಯ ಕುಡಿ. ಕಷಾಯ? ಯಾಕೆ, ತಿಂಡಿ ಇಲ್ವಾ? ತಿಂಡಿ ಇರ್ಲಿ, ಮೊದ್ಲು ಕಷಾಯ ಕುಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗುತ್ತೆ? ನನಗೇನಾಗಿದೆ ಅಮ್ಮ? ನೋಡುದ್ರ ಅಮ್ಮ, ನಾನು ಹೇಳಿಲ್ವಾ? ಏನ್ ಹೇಳಿದೆ? ನಾಟಕ ಆಡ್ಬೇಡ, ಕುಡಿ ಅದನ್ನ. ನನಗೇನು ಆಗಿಲ್ಲಮ್ಮ. ನೀವ್ ಇಷ್ಟೊಂದು ಪ್ರಿಡಿಕ್ಟೇಬಲ್ ಆಗ್ಬೇಡಿ ಸರ್. ನೀವ್ ಹೀಗೆ ಹೇಳ್ತೀರಾ ಅಂತ ನಾನು ಆಗ್ಲೇ ಅಮ್ಮಂಗ್ ಹೇಳಿದ್ದೆ, ನೀವ್ ಕಷಾಯ ಕುಡಿರಿ. ಇದೇನ್ರಿ ಇದು? ನೀವೆಲ್ರು ಸೇರಿ ಬಲವಂತ ಮಾಡ್ತಿದ್ದೀರಲ್ಲ. ಇಷ್ಟೊತ್ತು ಬಲವಂತ ಮಾಡ್ಲಿಲ್ಲ, ಈಗ ಮಾಡ್ತಾ ಇದ್ದೀನಿ, ಕುಡಿಯ. ಅನು, ನೀನೇನ್ ತಲೆ ಬಿಸಿ ಮಾಡ್ಕೋಬೇಡ. ಕಷಾಯ ನಾನ್ ಕುಡಿಸ್ತೀನಿ, ನೀನ್ ಆಫೀಸ್ಗೋ.
ಎಷ್ಟು ಅಂತ ತುಂಬ್ಕೋತಿಯಾ? ನಾವೇನ್ ಅಲ್ಲೇ ಇರೋದಕ್ಕ ಹೋಗ್ತಾ ಇದೀವಿ? ಇನ್ನೂ ಎರಡ್ ದಿನ ಇರ್ಬೇಕು ಅಂದ್ರೆ ಏನ್ ಮಾಡ ಸುಬ್ಬು? ಅದಕ್ಕೆ ಇಟ್ಕೋತಾ ಇದೀನಿ. ಅವಾಗ ನೋಡ್ಕೊಂಡ್ರಾಯ್ತು ಬಿಡೆ. ಹೋಗುವಾಗ್ಲೇ ಹೀಗ್ ಹೋದ್ರೆ ನಾವ್ ಅಲ್ಲೇ ಟೆಂಟ್ ಹಾಕಕ್ ಹೋಗ್ತಾ ಇದೀವೇನೋ ಅನ್ನೋ ಹಾಗೆ ಕಾಣುತ್ತೆ. ಹೌದೌದು, ಆಮೇಲೆ ಅವ್ರ ಏನ್ ಅನ್ಕೊಳಲ್ಲ. ಬೀಗ್ರ ಮನೆಗೆ ಹೋದಾಗ ಕ್ಷೇಮ ವಿಚಾರಿಸಿ ಒಂದು ತೂಟ ಮಾಡ್ಕೊಂಡು ಬಂದ್ಬಿಡ್ಬೇಕಷ್ಟೇ, ಉಳ್ಕೊಳ್ಳೋದೆಲ್ಲ ಸರಿ ಬರಲ್ಲ. ಸುಬ್ಬು, ಅನುಗೇನಾರ ತಿನ್ನೋದಕ್ಕೆ ತಿಂಡಿ ತಗೊಳ್ಳ? ತಗದ್ಲಿ ಬಿಡು. ನನ್ಗೇನ್ ಹೇಳಿ, ನಾವ್ ಹೋಗ್ತಿರೋದ್ ಯಾವ ವಿಷಯಕ್ಕೆ? ನೀನೇನ್ ಕೇಳ್ತಾ ಇದೀಯಾ? ಆಯ್ತು ಸರಿ ಬಿಡು. ನನಗೇನ್ ಭಯ ಆಗ್ತಿದೆ ಅಂತಂದ್ರೆ, ಅನು ನಮ್ಮ ಹತ್ರ ಹೇಳ್ಕೊಂಡ ಹಾಗೆ ಅಳಿಯಂದ್ರ ಹತ್ರನು ನಾನೇ ರಾಜನಂದಿನಿ ಅಂತ ಹೇಳ್ಕೊಂಬಿಟ್ಲ ಅಂತ. ಹಾಗೇನಾದ್ರೂ ಆಗಿದ್ರೆ ಅವ್ರ ಸಂಸಾರದ ಗತಿ ಏನೆ? ಅಳಿಯಂದ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಪಾಪ ಅವ್ರಿಗೆ ಹೇಗ್ ಅನ್ನಿಸ್ಬೇಡ ಸುಬ್ಬು? ಅದೇ ಯೋಚನೆ ಕಣೆ ನನಗೂ. ಈ ಆಸ್ಪತ್ರೆ ಒಂದ್ ಬೇರೆ, ಜೀವಕ್ಕೆ ಅಪಾಯ ಅಂತೆಲ್ಲ ಬಡಬಡ ಸಿಗ್ತಾ ಇದ್ದಾನೆ. ಇದೆಲ್ಲ ಏನು ಎತ್ತ ಅಂತ ಅಲ್ಲಿ ಹೋದ್ರೇನೆ ನನ್ಗೆ ಅರ್ಥ ಆಗೋದು ಪುಷ್ಪ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಮಗಳನ್ನ ದಿಢೀರ್ ಅಂತ ನೀನೇನು ಕೇಳಕ್ ಹೋಗ್ಬೇಡ ಪುಷ್ಪ. ಸುಮ್ನೆ ಮಗಳ ಜೊತೆ ಇರಕ್ ಬಂದ್ವಿ ಅನ್ನೋ ತರ ಹೋಗೋಣ. ಮುಂದಿಂದು ನೋಡ್ಕೋಣ. ಶೀಸ್ ನಾಟ್ ಅನು, ಅವಳು ಅನುನೇ ಅಲ್ಲ. ಏನ್ ಹೇಳ್ತಿದ್ದೀರಾ ಮೀರಾಜಿ? ಅವಳು ಅವಳಾಗೆ ಇದ್ದಿದ್ರೆ ನನ್ನ ಹತ್ರ ಡೆಫಿನೆಟ್ಲಿ ಹಾಗೆ ಬಿಹೇವ್ ಮಾಡ್ತಿರ್ಲಿಲ್ಲ. ಶೀಸ್ ಟೋಟಲಿ ಡಿಫ್ರೆಂಟ್ ನಾವ್. ನನ್ನ ಹತ್ರ ಹೇಗ್ ಮಾತಾಡ್ತಿದ್ದಾಳೆ ಗೊತ್ತಾ? ಮೀರಾ ಮೇಡಮ್, ಏನಾಯ್ತೀಗ? ಏನಂದ್ರೆ ಈಗ ಏನಾಯ್ತು ಅಂತ ಕೇಳಿದೆ. ಅಲ್ಲ, ಅದಕ್ಕೂ ಮುಂಚೆ. ಓ, ಮೀರಾ ಮೇಡಮ್ ಏನಾಯ್ತು ಅಂತ ಕೇಳಿದೆ. ಮೀರಾ ಮೇಡಮ್, ನೀವು ನನ್ನ ಮೇಡಮ್ ಅಂತ ಕರಿತಿದ್ದೀರಾ? ಏಂಡೆ, ನೀವ್ ಯಾವಾಗಿಂದ ನನ್ನ ಮೀರಾ ಮೇಡಮ್ ಅಂತೆಲ್ಲ ಕರೆಕ್ಟ್ ಶುರು ಮಾಡಿದೀರಾ? ಮೀರಾಜಿ, ನೀವು ಟೆನ್ಷನ್ ಅಲ್ಲಿ ಇದ್ರಲ್ಲ, ನನಗೂ ಟೆನ್ಷನ್ ಆಯ್ತು. ಅನು ಮೇಡಮ್ ಏನಾಯ್ತು ಹೇಳಿ. ಅದನ್ನ ನೀವು ಅವಳ ಹತ್ರನೇ ಮಾತಾಡಿ ತಿಳ್ಕೊಳ್ಳಿ. ಅಲ್ಲ, ನಿಮ್ ಹತ್ರ ಏನಂತಂದ್ರು? ಯಜಮಾನಿ ಯಜಮಾನಿ ತರ ಬಿಹೇವ್ ಮಾಡಿದ್ರು. ಯು ಕ್ಯಾನ್ ಕಮ್ ಇನ್, ಒಳಗ್ ಬರ್ಬೋದು ಅಂತಂದೆ. ಏನಾದ್ರೂ ಕೆಲಸ ಆಗ್ಬೇಕಾಗಿತ್ತ? ಯಾರ್ ನೀನು? ವಾಟ್ ಏನಂದ್ರಿ? ನೀನ್ ಯಾರು ಅಂದೆ? ವರ್ಧನ್ ಸಂಸ್ಥೆಗೆ ಒಡತಿ. ನೀ ಈಗ ನಾನ್ ಕೇಳ್ತಿದ್ದೀನಲ್ಲ, ಹೇಳಿ ಯಾರ್ ನೀವು? ನಾನು ಹೇಳಿ. ಜೇಂಡೆ ಕೇಶವ್ ಜೇಂಡೆ. ನಿಮ್ಗಿಲ್ಲಿ ಹೇಳ್ಕೊಳ್ಳುವಂತ ಸ್ಥಾನ ಇಲ್ಲ, ವರ್ಧನ್ ಕಂಪ್ನಿಲಿ ಕೆಲಸ ಮಾಡುವಂತ ಕ್ವಾಲಿಫಿಕೇಶನ್ ಇಲ್ಲ, ನಿಮ್ದೇ ಆದಂತ ಗುರುತಂತೂ ಇಲ್ವೇ ಇಲ್ಲ. ಆದ್ರೂ ನೀವಿಲ್ಲದಿರ ಅಲ್ವಾ? ಎಲ್ಲಾದ್ರಲ್ಲೂ ಕೆಟ್ಟ ಕುತೂಹಲ ನಿಮ್ಗೆ. ಯಾವಾಗ್ಲೂ ಯಜಮಾನರು ಕ್ಯಾಬಿನ್ ಕಡೆ ಇಣುಕ್ ನೋಡ್ತೀರ, ಯಾರೇನ್ ಮಾಡ್ತಿದಾರೆ ಯಾರೇನ್ ಮಾತಾಡ್ತಿದಾರೆ ಅಂತ ಕದ್ದು ಕೇಳಿಸ್ಕೋತೀರ. ನಾಟ್ ಡನ್ ಕೇಶವ್, ನಾಟ್ ಡನ್.
ಮದುವೆ ಆದಾಗಲಿಂದ ಎಷ್ಟೋ ಸಲ ನಿಮ್ಮನ್ನ ಇಲ್ಲಿ ಬಂದು ಉಳ್ಕೊಳ್ಳಿ ಅಂತ ಹೇಳಿದ್ದಷ್ಟೇ ಆಯ್ತು. ನೀವು ಇವತ್ತು ಬಂದ್ರಿ ನೋಡಿ, ತುಂಬಾ ಖುಷಿ ಆಯ್ತು. ಇದು ತುಂಬಾ ವಿಶೇಷ, ಎಲ್ಲಾ ಹಬ್ಬಗಳನ್ನು ಮೀರಿದ ಹಬ್ಬದ ಹಾಗನಿಸ್ತಿದೆ. ಅದೇನೋ ಹೌದು ಆರ್ಯ, ಇಷ್ಟು ವರ್ಷಗಳು ಅದೆಷ್ಟೋ ಹಬ್ಬಗಳನ್ನ ಮಿಸ್ ಮಾಡ್ಕೊಂಡಿದೀಯ. ಎಲ್ಲದ್ರನ್ನು ಸೇರಿಸಿ ಬಡ್ಡಿ ಸಮೇತ ಖುಷಿ ಪಡು. ಅಮ್ಮ, ಅನು ನನ್ನ ಜೀವನದಲ್ಲಿ ಬಂದ್ಮೇಲಂತೂ ನಾನು ಒಂದ್ ಹಬ್ಬ ಅನ್ನೋ ತಪ್ಪಿಸ್ಕೊಂಡಿಲ್ಲಮ್ಮ. ಅದನ್ನ ಅನು ಹತ್ರ ಕೇಳ್ಬೇಕಲ್ವಾ? ಕೇಳೋದೇನ್ ಬಂತು? ಅನು ಬಂದ್ಮೇಲಂತೂ ನನ್ನ ಬಾಳಲ್ಲಿ ಪ್ರತಿದಿನ ಹಬ್ಬನೆ. ಓ ಹೌದಾ, ಸೂಪರ್ ಸೂಪರ್ ಹೇಳಿ ಅಂದ್ರೆ ಸೂಪರ್. ಮಾವನ್ ಜೊತೆ ಮಾತಾಡೋ ಬಿಸಿಲಿ ಅಳಿಯಂದ್ರ ತಮ್ ಫೋನ್ ಅನ್ನೇ ಮರ್ತಿದ್ದಾರೆ ಅನ್ಸತ್ತೆ. ಅನು ಸುಬೋರೆ, ಖುಷೋರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅನು ನಾನ್ ಫೋನ್ ಮರ್ತಿದ್ದೀನ? ಅದೇ ಅನ್ಕೋತಿದ್ದೆ, ಅಷ್ಟೊತ್ತಿಂದ ನನ್ನ ಡಿಸ್ಟರ್ಬ್ ಮಾಡಕ್ಕೆ ಒಂದ್ ಫೋನ್ ಕೂಡ ಬಂದಿಲ್ವಲ್ಲ ಅಂತ. ನೋಡಿದ್ರ ಅಮ್ಮ, ನಾನ್ ಅವ್ರಿಗೆ ಡಿಸ್ಟರ್ಬೆನ್ಸ್ ಅಂತೆ. ಅರೆ, ನಾನ್ ಹಾಗೆ ಹೇಳಿಲ್ಲ. ಅನು ಸರ್, ನಿಮ್ ಫೋನ್ ಸ್ವಿಚ್ ಆಫ್ ಆಗಿದೆ, ನೀವ್ ಗಮನಿಸ್ಲಿಲ್ವಾ? ನಾನ್ ಮನೆಗ್ ಹೊರಟೆ ಅಂತ ಹೇಳೋದಕ್ಕೆ ಕಾಲ್ ಮಾಡಿದೆ, ಆಗ ಸ್ವಿಚ್ ಆಫ್ ಅಂತ ಗೊತ್ತಾಯ್ತು. ನೀವ್ ಯಾವಾಗ ಬಂದ್ರಿ? ಆಗ್ಲೇ ಬಂದ್ವಿ ಮಗ, ಅಳಿಯನ ಜೊತೆ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಮತ್ ನಂಗ್ ಹೇಳಲೇ ಇಲ್ಲ. ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ. ನಿಮ್ ಅಪ್ಪ ಅಮ್ಮ ಇವತ್ತು ಇಲ್ಲಿ ಉಳಿಯಕ್ ಪ್ಲಾನ್ ಮಾಡಿರೋದ್ ನೋಡು. ಹೌದು. ಮತ್ತೆ ಅನು, ನೀನು ನನ್ನ ಮನೇಲಿ ಇರೋಕ್ ಹೇಳಿದ್ದು ಒಳ್ಳೇದಾಯ್ತು. ಮಾವನವ್ರ ಹತ್ರ ಮಾತಾಡ್ತಾ ಮನಸಾರೆ ನಕ್ಕು ಖುಷಿಪಟ್ಟೆ, ತುಂಬಾ ಸಮಾಧಾನ ಆಯ್ತು. ಅನು ಬಂಗಾರ, ಅಳಿಯಂದ್ರಿಗೆ ನಮ್ ಜೊತೆ ಮಾತಾಡೋದ್ಕಿಂತ ನಿಂದೇ ಧ್ಯಾನ. ಅನು, ನಿನ್ನಿಂದ ಅವ್ರಿಗೆ ಹೊಸ ಬದುಕು ಸಿಕ್ತು ಅಂತ ಹೊಗಳಿದ್ದೇ ಹೊಗಳಿದ್ದು, ಅದನ್ ಕೇಳಿ ನಮ್ಗೆ ತುಂಬಾ ಸಂತೋಷ ಆಯ್ತಮ್ಮ. ನಾನ್ ಇದನ್ನ ಒಪ್ಪಲ್ಲ ಅಮ್ಮ. ಬಂಗಾರ, ನಂಗೆ ತುಂಬಾ ಖುಷಿ ಆಗ್ತಿದೆ. ನನ್ ಮದ್ವೆ ಆದ್ಮೇಲೆ ಮೊದಲನೇ ಸಲ ನೀವ್ ಈ ಮನೇಲಿ ಇಬ್ರು ಒಟ್ಟಿಗೆ ಉಳ್ಕೋತಿದ್ದೀರಾ. ಅನು, ನೀನು ಅಳಿಯಂದ್ರು ಇದೇ ಮಾತನ್ನ ಹೇಳಿ ಹೇಳಿ ನಾವು ರಾಜಮನೆತನದಿಂದ ಬಂದಿದ್ದೀವಿ ಅನ್ನೋ ತರ ಫೀಲ್ ಮಾಡಿಸ್ಬೇಡಿ. ಅನು, ಇಲ್ಲಿರೋ ಪ್ರತಿಯೊಂದು ವಸ್ತುಗಳು ತುಂಬಾ ಬೆಲೆ ಬಾಳುವಂತದ್ದು ಅಲ್ವಾ ಬಂಗಾರ? ನೋಡು, ನಿಮ್ಮ ಅಪ್ಪನಿಗೆ ಯಾವ ತರ ಯೋಚನೆ? ಈ ಸುಮ್ನಿರೆ, ಎಲ್ಲ ವಸ್ತುಗಳು ತುಂಬಾ ನಾಜೂಕು, ನೋಡಕ್ಕೂ ಸುಂದರವಾಗಿದೆ. ಹೀಗೆಲ್ಲ ಬದುಕೋದಕ್ಕೂ ಯೋಗ ಮಾಡಿರ್ಬೇಕು. ಇದನ್ನ ಹೇಳೋದಿಕ್ಕೆ ವಸ್ತುಗಳ ರೇಟ್ನೆಲ್ಲ ಕೇಳ್ಕೊಂಬರ್ತೀಯಾ? ಮೊದ್ಲೇ ಜೋಗ್ತವ ಹೇಳಿರ್ಲಿಲ್ವಾ ರಾಜಯೋಗ ಇದೆ ನನ್ ಮಗಳಿಗೆ ಅಂತ? ನನಗ್ ಚೆನ್ನಾಗ್ ಗೊತ್ತಿತ್ತು ನನ್ ಮಗಳು ರಾಣಿ ಹೆಂಗೆ ಬದುಕೋದು ಅಂತ. ಯೋಗ, ರಾಜಯೋಗ, ಇದೆಲ್ಲದರ ಅರ್ಥ ನನಗೆ ಈಗ ಸ್ಪಷ್ಟವಾಗಿದೆ. ನನ್ನ ಹೆಂಡತಿನ ಹೀಗೆ ಹಿಡಿದು ಒಂದು ಯೋಗಾನೇ ಆಗಿರಬೇಕು ಅಲ್ವಾ?
ಐ ಮಿಸ್ ಯು ಸೋ ಮಚ್ ಅನು. ನಿನ್ನನ್ನ ಮಿಸ್ ಮಾಡ್ಕೊಂಡ್ಯಾ? ನಾನು ನಿಮ್ಮನ್ನ ಮಿಸ್ ಮಾಡ್ಕೊಂಡೆ ಸರ್. ಸರ್, ಇಷ್ಟೊತ್ತಲ್ಲಿ ನೀನ್ ನನ್ನ ಸರ್ ಅಂತ ಕರೆದಿದ್ದಕ್ಕೆ ನಿನಗೊಂದು ಶಿಕ್ಷೆ. ನಿಜ ಹೇಳ್ಬೇಕು ಅಂತಂದ್ರೆ ಇದು ಶಿಕ್ಷೆನ ಅಥವಾ ಖುಷಿನ ನೀನೇ ನನಗೆ ಹೇಳಬೇಕು. ಇಷ್ಟೊತ್ತಲ್ಲಿ ನೀನ್ ನನ್ನ ಸರ್ ಅಂತ ಕರೆದಿದ್ದಕ್ಕೆ ಈ ಸರ್ ಒಂದು ಮುತ್ಕೊಡು ಬೇಗ. ಸರ್ಗೊಂದು ಮುತ್ಕೊಡು ಅಂತ ಹೇಳೋದು ಯಾಕೋ ಸರಿಗೆ ಅನ್ನಿಸ್ತಿಲ್ಲ. ಈ ಗಂಡನಗೊಂದು ಫಸ್ಟ್ ಕ್ಲಾಸ್ ಆಗಿ ಮುತ್ಕೊಡು. ಅರೆ, ಇನ್ನೂ ನಾಚಿಕೆನ ನಿನಗೆ? ನಡಿ ಬೇಗ ಕೊಡು. ಸರ್ ಬೇಜಾರು ಮಾಡ್ಕೋಬೇಡಿ, ನಿನ್ನೆ ರಾತ್ರಿ ಎಲ್ಲ ನನಗೆ ಸರಿಯಾಗಿ ನಿದ್ದೆ ಆಗಿಲ್ಲ. ಅದು ಅಲ್ಲದೆ ಇವತ್ ಬೆಳಗ್ಗೆ ಬೇಗ ಬೇರೆ ಇದ್ದೆ, ನಾನು ಹೋಗಿ ಮಲ್ಕೋತೀನಿ. ಕ್ಷಮಿಸೋನು, ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ಸರಿ ಮಲ್ಕೋ. ಅಯ್ಯೋ, ನಾವು ಸಾರಿ ಕೇಳ್ಬೇಕೊಳ್ಳಿ ಅಂದ್ರೆ ನೀವಿಷ್ಟೆಲ್ಲ ಕೇಳ್ಕೋತೀರಾ? ನಾವಿನ್ಮೇಲೆ ಪದೇ ಪದೇ ಬರ್ತಿರ್ತೀವಿ ಬಿಡಿ. ನೀವು ಹೀಗ್ ಬರೀ ಹೇಳ್ತೀರಾ ಅಷ್ಟೇ, ಹೋಗಿದ ತಕ್ಷಣ ನೀವೆಲ್ಲರೂ ಕೆಲಸದಲ್ಲಿ ಮುಳುಗ್ಬಿಡ್ತೀರ. ಪುಷ್ಪ, ನಿಮ್ಗೆ ಯಾವಾಗ ಬರಬೇಕು ಅನ್ಸುತ್ತೋ ಆವಾಗ ಒಂದ್ ಫೋನ್ ಮಾಡಿ ಸಾಕು, ಅರ್ಧ ಗಂಟೆಲಿ ನಾನ್ ನಿಮ್ಮನ್ನ ಇಲ್ಲಿ ಕರೆಸ್ಕೋತೀನಿ. ಹಾಗೆ ಆಗ್ಲಿ ಅಮ್ಮ. ತಲೆ ಅಲ್ಲಾಡ್ಸಿ ಸುಮ್ಮನೆ ಆಗ್ಬಿಡ್ಬೇಡಿ. ವಟಾರದಲ್ಲಿ ನಿಮಗ್ ತುಂಬಾ ಫ್ರೆಂಡ್ಸ್ ಇದಾರೆ, ಇಲ್ಲಿ ನಾನು ಒಬ್ಳೆ. ಅರೆ ಮಾಮಿನ್ ಲೋ, ಕೊನೆಗೂ ನಾನು ಲೆಕ್ಕಕ್ಕಿಲ್ಲ ಅನ್ನೋ ತರ ಮಾತಾಡ್ಬಿಟ್ರಿ ಅಲ್ಲ. ಅಯ್ಯೋ ದೇವ್ರೇ, ಸುಮ್ನೆ ತಮಾಷೆ ಮಾಡ್ದೆ. ನೀವೆಲ್ಲ ಇಲ್ಲಿ ಚೆನ್ನಾಗಿದ್ದೀರಿ ಅನ್ನೋ ಭರವಸೆ ಸಾಕು, ನಾವಲ್ಲಿ ಚೆನ್ನಾಗಿರ್ತೀವಿ. ಸರಿ, ನನ್ನ ಅಪ್ಪ ಅಮ್ಮನ ಮನೆಯವ್ರಿಗೂ ಡ್ರಾಪ್ ಮಾಡಿ ಅಲ್ಲಿಂದ ಆಫೀಸ್ಗೆ ಹೋಗ್ತೀನಿ. ಸರಿ ಅನು, ಆದ್ರೆ ನೀನು ವಾಪಸ್ ಬಂದಾಗ ನಾವ್ ಇಲ್ಲಿ ಇರ್ತೀವೋ ಇಲ್ವೋ? ಯಾಕಮ್ಮ? ಓ, ನಾನ್ ಹಿಂಗ್ ಹೇಳಲಿಲ್ಲ ಅಲ್ವಾ ಅನು. ಇವತ್ತು ಮಾನ್ಸಿ ತವರಿನ ಕಡೆ ರಿಸೆಪ್ಷನ್ ಒಂದಿದೆ, ನಾವ್ ಹೋಗ್ಲೇಬೇಕು. ಅನು, ನಾನ್ ನಿನ್ಗೆ ಇನ್ವೈಟ್ ಮಾಡ್ಲಿಲ್ಲ ಅಂತ ನಿನಗ್ ಬೇಜಾರಾ? ಆಕ್ಚುಲಿ ನನ್ ಮಾಮಿನ್ ಬ್ಲಾಗ್ ಹೇಳ್ದೆ. ಇಲ್ಲ ಅಕ್ಕ, ಬೇಜಾರೇನಿಲ್ಲ. ನಮ್ ಕಡೆಯವ್ರು ಸ್ವಲ್ಪ ಅತಿಯಾಗಿ ಕ್ವೆಶನ್ ಮಾಡ್ತಾರೆ, ನೀನ್ ಬಂದ್ರೆ ಬ್ರೋ ಇನ್ ಲಾನು ಬರ್ಬೇಕಾಗತ್ತೆ. ಇಲ್ಲಾಂದ್ರೆ ಸುಮ್ನೆ ಅನ್ನೆಸೆಸರಿ ಕ್ವೆಶನ್. ಅದಕ್ಕೆ ನಾನು ಮಾಮಿನ್ ಲಾ ಮಾತ್ರ ಹೋಗ್ ಬರೋಣ ಅನ್ಕೊಂಡ್ವಿ. ನೋ ಪ್ರಾಬ್ಲಮ್ ಅಕ್ಕ, ನನಗೂ ಕೆಲ್ಸ ಇದೆ, ನೀವ್ ಹುಷಾರಾಗಿ ಹೋಗ್ ಬನ್ನಿ, ಬಂದ್ಮೇಲೆ ಸಿಗೋಣ. ಸರಿ. ಎಲ್ರ ಮುಂದೆನು ನಾನು ಗೊತ್ತಿರೋ ಹಾಗೆ ಕೈ ಬಿಸ್ತಿದ್ಯಲ್ಲ. ಸಾರಿ ಸರ್, ನಾನು ಬಂದಾಯ್ತು ಅಂತ ನಿಮ್ಗೆ ಸಿಗ್ನಲ್ ಕೊಟ್ಟೆ ಅಷ್ಟೇ. ನನಗ್ ಕಣ್ಣಿದೆ, ಇಲ್ಲೇ ಹೀಗ ಆಡ್ತಿದ್ಯಾ? ಹರ್ಷ ಅವ್ರ ಹತ್ರ ಡೌಟ್ ಬರ್ದಾಗ ನಡ್ಕೋತೀಯಾ? ಸಾರ್ ಏನ್ ಸರ್ ಹಿಂಗ ಹೇಳ್ತೀರಾ, ನಾನು ಯಾರು ಅಂತ ಗೊತ್ತಿದ್ಯಾ? ಜೀವನದಲ್ಲಿ ಎಷ್ಟು ಸ್ಟೇಜ್ ಹತ್ತಿದ್ದೀನಿ ಗೊತ್ತಾ? ಎಷ್ಟು ಸಲ ಪ್ಯಾಕೆಟ್ಗೆ 100 ರೂಪಾಯಿ ಚುಚ್ಚಿಸ್ಕೊಂಡಿದ್ದೀನಿ ಸಾರ್? 8 ಪೇಜ್ ಡೈಲಾಗ್ ನ ಒಂದೇ ಒಂದ್ ತೊಪ್ಪಿಲ್ದಲ್ಲೇ ಹೇಳೋ ಆರ್ಟಿಸ್ಟ್ ಸರ್ ನಾನು. ಇದ್ಯಾವ್ದು ಸರ್ ಜುಜುಬಿ? ಇಲ್ಲೊಂದ್ ಮುಖ್ಯವಾದ ರೂಲ್ ಇದೆ ಗೊತ್ತಾ? ಏನ್ ಸರ್? ಕಡಿಮೆ ಮಾತಾಡದಷ್ಟು ಒಳ್ಳೇದು, ಕೆಲಸದಲ್ಲಿ ತೋರಿಸು. ಡೋಂಟ್ ವರಿ ಸರ್, ನಾನು ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ತೀನಿ. ಹರ್ಷ ಸರ್ ಕ್ಯಾಬಿನ್ ಅಲ್ಲಿದೆ, ಹೋಗು. ಎಸ್ ಬಾಸ್. ಒಂದ್ ನಿಮಿಷ. ಕಡಿಮೆ ಮಾತಾಡದಷ್ಟು ಒಳ್ಳೇದು, ಕೆಲಸದಲ್ಲಿ ತೋರಿಸ್ಬೇಕು. ಸರಿ ಸರ್, ಬರ್ತೀನಿ. ಯಾಕ ಹಾಗ ನೋಡ್ತಿದ್ದೀರಾ? ನಾನ್ ನಾರ್ಮಲ್ ಆಗಿ ಇದೀನಾ ಇಲ್ವಾ ಅನ್ನೋ ಡೌಟ್. ಹೇ, ಐ ಆಮ್ ಅಬ್ಸೊಲ್ಯೂಟ್ಲಿ ನಾರ್ಮಲ್. ನಾನೇ ಅನು, ನಾನೇ ರಾಜನಂದಿನಿ.
ಈಗ ತಾನೆ ನಾರ್ಮಲ್ ಅಂದೆಲ್ಲ. ಅನು ಪ್ಲೀಸ್, ನೀನ್ ಈ ತರ ಎಲ್ಲ ಮಾತಾಡಿದ್ರೆ ಯಾರು ನಂಬಲ್ಲ ಕಣೆ. ನಮ್ದೇ ಇರೋದ್ರಿಂದ ನಾನ್ ಹೇಳೋದೆಲ್ಲ ಸುಳ್ಳು ಅಂತ ಆಗಲ್ವಲ್ಲ ರಮ್ಯ. ಆರ್ಯವರ್ಧನ್ ಆರ್ಯವರ್ಧನ್ ಅಲ್ಲ, ಅವರು ಸುಭಾಷ್ ಪಾಟೀಲ್. ಅವ್ರು ಎಂತವ್ರು ಅಂತ ಯಾರಿಗೆ ಹೇಳಿದ್ರು ಯಾರು ನಂಬಲ್ಲ. ಅದು ನಂಗೀಗ ಕ್ಲಿಯರ್ ಆಗಿ ಗೊತ್ತಾಗಿದೆ. ನಮ್ಮಪ್ಪ ಅಮ್ಮ, ನನ್ನಮ್ಮ ಶಾರದಾದೇವಿ, ಹರ್ಷಾ ಭಾವ, ಯಾರು ಕೂಡ ಆರ್ಯವರ್ಧನ್ ಹಿಂದಿನ ವ್ಯಕ್ತಿತ್ವದ ಬಗ್ಗೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ ಅನ್ನೋದಕ್ಕಿಂತ ಅವರಲ್ಲಿ ಆ ಶಕ್ತಿ ಇಲ್ಲ. ನಂಬಿಕೆ ಅನ್ನೋ ಪದಕ್ಕೆ ರಾಯಭಾರಿ ಅನ್ನೋ ಹಾಗೆ ಇವ್ರು ಎಲ್ರೂ ಯಾಮಾರಿಸಿದ್ದಾರೆ. 20 ವರ್ಷದ ಆಲದ ಮರ ಅದು. ನಾನೊಬ್ಳೆ ಬುಡದ ಸಮೇತ ಕಿತ್ತಾಕೋದಕ್ಕೆ ಸಮಯ ಬೇಕಾಗುತ್ತೆ.